ನಮಸ್ಕಾರ ನನ್ನ ಆತ್ಮೀಯ ಗೆಳೆಯರೇ ಮತ್ತು ಇದನ್ನ ನೋಡ್ತಿರುವಂತ ಎಲ್ಲಾ ವೀಕ್ಷಕರಿಗೂ ಶರತ್ ಕುಲಕರ್ಣಿ ಮಾಡೋ ನಮಸ್ಕಾರ ಇವತ್ತಿನ ಒಂದು ವಿಡಿಯೋ ನಾನು ಮಾಡ್ತಿರೋದು ಒಂದು ಮಂತ್ರದ ಮೇಲೇನೆ ದಿಸ್ ವಿಡಿಯೋ ಇಸ್ ಅಗೇನ್ ಎಂಫಸೈಸಿಂಗ್ ಆನ್ ಎ ಮಂತ್ರ which is very useful in building the immunity, building the confidence of an individual if it is done in a very humble and faithful manner. Tumba nambike ittu idanna madidre khanditavaglu changes irutte. Today I saw a quote in one of the social media platform where they said, if an unknown virus can affect the entire humanity, similarly an unknown power from the God can also save the humanity. So namma kannige kaanisthiruvanta ondu virus idi jagattanne ಅಫೆಕ್ಟ್ ಮಾಡ್ತಿದೆ ಅಂದರೆ ನಮ್ಮ ಜೊತೆಯಲ್ಲೇ ಇರುವಂಥ ಒಂದು ಕಾಸ್ಮಿಕ್ ಎನರ್ಜಿ ಅದು ನಮ್ಮ ಕಣ್ಣು ಕಾಣಿಸಲ್ಲ, ಆದರೆ ನಮ್ಮ ಒಂದು ನಂಬಿಕೆಯಿಂದ ನಮ್ಮನ್ನು ಕಾಪಾಡುವಂಥ ಶಕ್ತಿ ಖಂಡಿತ ಇರುತ್ತೆ. ಏನಪ್ಪ ಇವತ್ತಿನ ಮಂತ್ರ ಅಂದರೆ ಧನ್ವಂತರಿ ಮಂತ್ರ. ನಿಮಗೆ ಸಾಕಷ್ಟು ಯೂಟ್ಯೂಬಲ್ಲಿ ಸಿಗುತ್ತೆ, ಯು ಗೆಟ್ ಇಟ್ ಆನ್ ಯೂಟ್ಯೂಬ್, ಯು ಕ್ಯಾನ್ ಸರ್ಚ್ ಆನ್ ಗೂಗಲ್ ಧನ್ವಂತರಿ ಮಂತ್ರ. Dhanavantari is a god related to the health and ella ayurveda homeopathy yavade doctor irallo doctors place kodru ayurveda dhanavantari photo irutte. Dhanavantari devru irade ondu ayuru ayassu idike. Dhanavantari god is related to health, prosperity and to take care of the human evolution. ಸೊ ಇವತ್ತಿನ ಮಂತ್ರ ಏನಪ್ಪ ಅಂದರೆ ಧನ್ವಂತರಿ ಮಂತ್ರ. ಇದನ್ನು ಏನು ಮಾಡಬೇಕು, ದೇರ್ ಇಸ್ ಅ ಪ್ರೊಸೀಜರ್, ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ನ ಮಾಡಿದ್ರೆ ಖಂಡಿತವಾಗಲೂ ಅದು ತುಂಬ ಚೇಂಜಸ್ ಬರುತ್ತೆ. ಇಫ್ ದಿಸ್ ಮಂತ್ರ ಈಸ್ ಫಾಲೋಡ್ ವಿತ್ ಅ ಪ್ರೊಸೀಜರ್ 100% ದೇರ್ ವಿಲ್ ಬಿ ಎ ಚೇಂಜ್ ಇನ್ ಯುವರ್ ಬಾಡಿ ಆರ್ ಎನಿಮನ್ಸ್ ಎನಿಬಡಿ ಹೂ ಇಸ್ ಡೂಯಿಂಗ್ ಇಟ್. ಸೊ ವಾಟ್ ಈಸ್ ದಿಸ್ ಮಂತ್ರ? ದ ಮಂತ್ರ ಈಸ್ ಓಂ ನಮೋ ಭಗವತೆ ಮಹಾಸುದರ್ಶನ ವಾಸುದೇವಾಯ ಧನವಂತರಾಯಿ ಅಮೃತ ಕಲಶಹಸ್ತಾಯ ಸರ್ವ ಭಯ ವಿನಾಶಾಯ ಸರ್ವ ರೋಗ ನಿವಾರಣಾಯ ತ್ರೈಲೋಕಪತಯೇ ತ್ರೈಲೋಕ ನಿತ್ಯಯೇ ಓಂ ಶ್ರೀ ಮಹಾವಿಷ್ಣು ಸ್ವರೂಪ ಓಂ ಶ್ರೀ ಧನವಂತರಿ ಸ್ವರೂಪ ಶ್ರೀ ಶ್ರೀ ಔಷಧ ಚಕ್ರ ನಾರಾಯಣ ಸ್ವಾಹ. ಈ ಮಂತ್ರವನ್ನು ಏನು ಮಾಡಬೇಕು ಅಂದರೆ ರಾತ್ರಿ ಮಲಗಬೇಕಾದ್ರೆ ಒಂದು ತಾಮ್ರದ ಚೊಂಬನ್ನು ತೊಗೊಬೇಕು. ಯು ಹ್ಯಾವ್ ಟು ಟೇಕ್ ಎ ಟಂಬ್ಲರ್ ಆರ್ ಎ ಪಾಟ್ ಮೇಡ್ ಅಪ್ ಆಫ್ ಕಾಪರ್, ಅದರಲ್ಲಿ ಕುಡಿಯುವ ನೀರನ್ನು ಹಾಕಿ ಅದಕ್ಕೆ ಒಂದು 4 ದಳ ತುಳಸಿ ಹಾಕಿ ಈ ಮಂತ್ರವನ್ನು 11 ಅಥವಾ 18 ಸತಿ ನೀರನ್ನೇ ನೋಡ್ತಾ ಮಂತ್ರವನ್ನು ಹೇಳ್ಕೊಬೇಕು. ನೌ ಆಫ್ಟರ್ ಟೇಕಿಂಗ್ ದಿ ಕಾಪರ್ ಟಂಬ್ಲರ್ ಫಿಲ್ಲಿಂಗ್ ಇಟ್ ವಿತ್ ಡ್ರಿಂಕಿಂಗ್ ವಾಟರ್ ಯು ನೀಡ್ ಟು ಪುಟ್ ಸಮ್ ತುಳಸಿ ಲೀವ್ಸ್ ಆ್ಯಂಡ್ ಯು ನೀಡ್ ಟು ಚಾಂಟ್ ದಿಸ್ ಮಂತ್ರ ಅಟ್ ಲೀಸ್ಟ್ ಫಾರ್ 11 ಟೈಮ್ಸ್ ಆರ್ 18 ಟೈಮ್ಸ್ ಲುಕಿಂಗ್ ಅಟ್ ದಿ ವಾಟರ್. Now those who cannot chant the mantra, they can find it on YouTube and they can play that mantra near to the pot where it energizes the water. ಈ ಮಂತ್ರದಿಂದ ನೀರು ಎನರ್ಜೈಸ್ ಆಗತ್ತೆ, ಅದರಲ್ಲಿ ಇರುವಂಥ ವಾಟರ್ ಮಾಲಿಕ್ಯೂಲ್ಸ್ ವಿಲ್ ಗೆಟ್ ಆರ್ಗನೈಸ್ಡ್. ವಾಟರ್ ಮಾಲಿಕ್ಯೂಲ್ಸ್ ಆರ್ಗನೈಸ್ ಆದಾಗ ಒಂದು ರೀತಿಯಲ್ಲಿ ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ ಅದು ಆಲ್ಕಲೈನ್ ವಾಟರ್ ಥರ ಆಗುತ್ತೆ. ಆಲ್ಕಲೈನ್ ವಾಟರ್ ಈಸ್ ವೆರಿ ಗುಡ್
ಫಾರ್ ದಿ ಹ್ಯೂಮನ್ ಬಾಡಿ. ಸೊ ವೆನ್ ಯು ಆರ್ ಸ್ಟ್ರಕ್ಚರಿಂಗ್ ದಿ ಮಾಲಿಕ್ಯೂಲ್ಸ್ ಆಫ್ ದಿ ವಾಟರ್, ಮಾಲಿಕ್ಯೂಲ್ಸ್ ಸ್ಟ್ರಕ್ಚರ್ ಆಗುತ್ತೆ ಮಂತ್ರದಿಂದ, ಅದು ಮಾಡಿದ ಮೇಲೆ ಅದ್ರ ಮೇಲೆ ಒಂದು ಯು ಹ್ಯಾವ್ ಟು ಕ್ಲೋಸ್ ದಿ ಟಂಬ್ಲರ್ ವಿತ್ ಒನ್ ಎ ಸ್ಮಾಲ್ ಪ್ಲೇಟ್. ನೀವು ತಟ್ಟೆಯನ್ನು ಮುಚ್ಚಿಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಆ ನೀರನ್ನು ನೀವು ಕುಡಿಬೇಕು. ಯು ಹ್ಯಾವ್ ಟು ಡ್ರಿಂಕ್ ಆ್ಯಸ್ ಸೂನ್ ಆ್ಯಸ್ ಯು ಗೆಟ್ ಅಪ್ ಇನ್ ದಿ ಮಾರ್ನಿಂಗ್ ಅವರ್ಸ್. ಯು ಹ್ಯಾವ್ ಟು ಜಸ್ಟ್ ಡ್ರಿಂಕ್ ದಿ ವಾಟರ್. ಇಷ್ಟು ಮಾಡ್ತಾ ಬಂದರೆ ನಿಮಗೆ ಬಿಟ್ವೀನ್ 30-45 ಡೇಸಲ್ಲಿ ನಿಮಗೊಂದು ಚೇಂಜಸ್ ಬರುತ್ತೆ. ಯು ವಿಲ್ ಗೆಟ್ ಟು ನೋ ದಿ ಚೇಂಜಸ್ ಆಫ್ ಯುವರ್ ಬಾಡಿ ಆ್ಯಂಡ್ ಯುವರ್ ಬಾಡಿ ವಿಲ್ ಸ್ಟಾರ್ಟ್ ರೆಸ್ಪಾಂಡಿಂಗ್. ಆ್ಯಂಡ್ ಯಾವುದೇ ತರಹದ ಒಂದು ರೋಗ ಆಗಿರ್ಬೋದು, ಭಯ ಆಗಿರ್ಬೋದು, ತಾನಾಗ್ತಾನೆ ಕಮ್ಮಿ ಆಗ್ತಾ ಹೋಗುತ್ತೆ. ಅಗೇನ್ ದಿಸ್ ಈಸ್ ಪರ್ಟೇನಿಂಗ್ ಟು ಫರ್ಮ್ ಬಿಲೀಫ್. ಇದು ಹೆಂಗೆ ಅಂದರೆ, ನಾವು ಒಬ್ಬ ಡಾಕ್ಟರ್ ಹತ್ರ ಹೋಗಿ ಅವ್ರ ಹತ್ರ ತಗೊಳ್ಳೋದು ಔಷಧಿ, ಅದು ಖಂಡಿತವಾಗ್ಲೂ ಔಷಧಿಯಿಂದ ವಾಸಿ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇಟ್ ಈಸ್ ಅವರ್ ಬಿಲೀಫ್, ನಾವು ಇಟ್ಟಿರೋವಂಥ ನಂಬಿಕೆ ಈ ಡಾಕ್ಟರ್ ಔಷಧಿ ತೊಗೊಂಡ್ರೆ ನಾವು ವಾಸಿ ಆಗ್ತೀವಿ. ಇಟ್ ಈಸ್ ದಿ ಫರ್ಮ್ ಬಿಲೀಫ್ ವಿಚ್ ಮೇಕ್ಸ್ ಅವರ್ ಮೈಂಡ್ ಟು ಅಕ್ಸೆಪ್ಟ್ ವಾಟ್ ಎವರ್ ಮೆಡಿಸಿನ್ ವಿ ಆರ್ ಗೆಟಿಂಗ್ ಫ್ರಮ್ ಡಾಕ್ಟರ್ಸ್. ಆ್ಯಂಡ್ ಆಫ್ ಕೋರ್ಸ್ ಡಾಕ್ಟರ್ಸ್ ಆರ್ ಆಲ್ಸೋ ಬಿಲೀವಿಂಗ್ ದಟ್ ವಿತ್ ದೇರ್ ಎಕ್ಸ್ಪೀರಿಯನ್ಸ್ ವಾಟ್ ಎವರ್ ದೇ ಆರ್ ಗಿವಿಂಗ್ ಟು ದಿ ಪೇಷಂಟ್ಸ್ ವಿಲ್ ಕ್ಯೂರ್. ಸೊ ದ ಬ್ರಿಡ್ಜ್ ಬಿಟ್ವೀನ್ ಎನಿ ಮೀಡಿಯಮ್ ಈಸ್ ಹೋಪ್, ಬಿಲೀಫ್ ಆ್ಯಂಡ್ ಫೇತ್. ಇದನ್ನು ನಂಬಿಕೆ ಇಟ್ಕೊಂಡು ಮಾಡಿ, ಖಂಡಿತವಾಗಲೂ ಇದರಿಂದ ತುಂಬಾ ಚೇಂಜಸ್ ಬರುತ್ತೆ. ಆ್ಯಂಡ್ ಆಫ್ಟರ್ 6 months ದೇರ್ ಈಸ್ ಎ ಪಾಸಿಬಿಲಿಟಿ ದಟ್ ಪೀಪಲ್ ವಿಲ್ ಹ್ಯಾವ್ ಎ ಹೆಲ್ದಿ ಲೈಫ್ ಸ್ಟೈಲ್ ಆ್ಯಂಡ್ ಆಲ್ಸೋ ಸಮ್ ಪೀಪಲ್ ಮೇ ಲೂಸ್ ದೇರ್ ವೆಯ್ಟ್. ಹೂ ಈಸ್ ಲುಕಿಂಗ್ ಫಾರ್ ವೆಯ್ಟ್ ಲಾಸ್ ಪ್ರೋಗ್ರಾಮ್, ಬೈ ಡೂಯಿಂಗ್ ದಿಸ್ ದೇರ್ ವಿಲ್ ಆಲ್ಸೋ ಬಿ ಎ ರಿಡಕ್ಷನ್ ಇನ್ ವೆಯ್ಟ್. ಇದರಲ್ಲಿ ಇನ್ನೊಂದೇನೆಂದರೆ, ನೀವು ಹೆಂಗೆ ಹೇಳ್ತೀರಾ ಶರತ್ ಅವರೇ ಇದು 100% ಆಗುತ್ತೆ, 100% ಆಗತ್ತೆ, ಅದು ನನ್ನ ಬಿಲೀಫ್. ನಾನು ಇದನ್ನು ಮಾಡ್ತಾ ಬಂದಿದ್ದೀನಿ, ನಾನು ಇದು ಮಾಡ್ತಾ ಬಂದಿರೋದ್ರಿಂದ ಆಗಿರೋಂಥ ಚೇಂಜಸ್ಸು ನನಗೆ ಆಗಿದೆ, ಅದನ್ನು ನಾನು ಪ್ರಚಾರ ಮಾಡ್ತಿಲ್ಲ. ಇದರಿಂದ ಒಂದು ಉಪಯೋಗ ಇದೆ. ಆ್ಯಂಡ್ ಬೈ ಡೂಯಿಂಗ್ ದಿಸ್ ರೆಮಿಡಿ ಇಟ್ ವಿಲ್ ನಾಟ್ ಹಾರ್ಮ್ ಯುವರ್ ಬಾಡಿ, ಇಟ್ ವಿಲ್ ಇನ್ಫ್ಯಾಕ್ಟ್ ಇಂಪ್ರೂವ್ ಯುವರ್ ಬಾಡಿ ಆ್ಯಂಡ್ ದಿ ಸರೌಂಡಿಂಗ್ ಈಕೋಸಿಸ್ಟಮ್. ಅಗೇನ್ ನನ್ನ ಎಲ್ಲ ವಿಡಿಯೋಲಿ ಹೇಳ್ತೀನಿ, ಐ ಆಮ್ ನಾಟ್ ಹಿಯರ್ ಟು ಪ್ರಪಗೇಟ್ ದಿ ರಿಲಿಜನ್ ಆರ್ ಆಸ್ಕ್ ಪೀಪಲ್ ಟು ಸಪೋರ್ಟ್ ದಿ ರಿಲಿಜನ್. ಸಿನ್ಸ್ ಇಟ್ ಹ್ಯಾಸ್ ಬೀನ್ ಮೇಡ್ ಬೈ ಅವರ್ ವಂಡರ್ಫುಲ್ ಆ್ಯನ್ಸಿಸ್ಟರ್ಸ್, ದಿಸ್ ನಾಲೆಜ್ ಹ್ಯಾಸ್ ಟು ಬಿ ಪಾಸ್ಡ್ ಆನ್ ಟು ಈಚ್ ಆ್ಯಂಡ್ ಎವ್ರಿ ಜನರೇಷನ್. ಅಟ್ ಲೀಸ್ಟ್ ಬೈ ಡೂಯಿಂಗ್ ದಿಸ್ ಹ್ಯೂಮನ್ ಮ್ಯಾನ್ ಕೈಂಡ್ ಕ್ಯಾನ್ ಬಿ ಸೇವ್ಡ್. ದಯವಿಟ್ಟು ಇದನ್ನು ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾ ಸುಖಿನೋ ಭವಂತು. ಥ್ಯಾಂಕ್ ಯು.